ನಮಸ್ಕಾರ ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಹ್ಯುಂಡೈ ಕಂಪನಿಯ ಎನ್ಲೈನ್ ಪರ್ಫಾರ್ಮೆನ್ಸ್ ಕಾರು ಶೀಘ್ರದಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಲಿದೆ ಎಂದು ಹೇಳಲಾಗಿದೆ. ವರದಿಗಳ ಪ್ರಕಾರ 2021 ಮಧ್ಯಭಾಗದಲ್ಲಿ ಎನ್ಲೈನ್ ಕಾರುಗಳು ಭಾರತಕ್ಕೆ ಕಾಲಿಡಲಿವೆ. i20 ಎನ್ಲೈನ್ ಈ ಸರಣಿಯ ಮೊದಲ ಕಾರ್ ಆಗಿರಲಿದೆ ಎಂದು ಹೇಳಲಾಗಿದೆ. ಹ್ಯುಂಡೈ ಎನ್ಲೈನ್ ಹಾಗೂ ಎನ್ ಎಂಬ ಎರಡು ಸರಣಿಯ ಪರ್ಫಾರ್ಮೆನ್ಸ್ ಕಾರುಗಳನ್ನು ಹೊಂದಿದೆ. ಎನ್ಲೈನ್ ಮಾದರಿಯ ಕಾರುಗಳು ಸ್ಟ್ಯಾಂಡರ್ಡ್ ಮಾದರಿಗೆ ಹೋಲಿಸಿದರೆ ಇಂಟೀರಿಯರ್ ಅಪ್ಡೇಟ್, ಎಕ್ಸ್ಟೀರಿಯರ್ ಅಪ್ಡೇಟ್, ಸಸ್ಪೆನ್ಷನ್ ಮಾಡಿಫಿಕೇಶನ್ಗಳನ್ನು ಹೊಂದಿರುತ್ತವೆ. ಇನ್ನು ಎನ್ ಸರಣಿಯ ಕಾರುಗಳು ಏರೋ ಕಿಟ್, ಅಪ್ಗ್ರೇಡ್ ಮಾಡಲಾದ ಚಾಸಿಸ್, ಸಸ್ಪೆನ್ಷನ್, ಬ್ರೇಕ್ ಹಾಗೂ ಶಕ್ತಿಶಾಲಿಯಾದ ಇಂಜಿನ್ಗಳನ್ನು ಹೊಂದಿರುತ್ತವೆ. ಹ್ಯುಂಡೈ ಇಂಡಿಯಾ ಎನ್ಲೈನ್ ಸರಣಿಗಳನ್ನು ಬಿಡುಗಡೆಗೊಳಿಸುವ ಸಾಧ್ಯತೆಗಳಿವೆ. ಈ ಸರಣಿಯಲ್ಲಿ ಬಿಡುಗಡೆಯಾಗಲಿರುವ ಮೊದಲ ಕಾರಾದ i20 ಎನ್ಲೈನ್ 1 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಅನ್ನು ಹೊಂದಿರಲಿದೆ. ಈ ಇಂಜಿನ್ 120 BHP ಪವರ್ ಹಾಗೂ 172 NM ಟಾರ್ಕ್ ಅನ್ನು ಉತ್ಪಾದಿಸಲಿದೆ. i20 ಎನ್ಲೈನ್ ಕಾರು ಸ್ಪೋರ್ಟಿ ಎಕ್ಸಾಸ್ಟ್, ಸ್ಪೋರ್ಟಿ ಇಂಟೀರಿಯರ್ ಜೊತೆಗೆ ಸಸ್ಪೆನ್ಷನ್ ಹಾಗೂ ಬ್ರೇಕಿಂಗ್ ಸಿಸ್ಟಮ್ಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಹೊಂದಿರಲಿದೆ. ಈ ಸಣ್ಣ ಬದಲಾವಣೆಗಳು ಎನ್ಲೈನ್ ಮಾದರಿಗಳು ಕೈಗೆಟುಕುವಂತೆ ಮಾಡಲು ಸಹಾಯವಾಗುತ್ತವೆ. ಭಾರತದಲ್ಲಿ ಬಿಡುಗಡೆಯಾಗಲಿರುವ ಹ್ಯುಂಡೈ i20 ಎನ್ಲೈನ್ ಕಾರಿನ ಬೆಲೆ ಎಕ್ಸ್ಶೋರೂಮ್ ದರದಂತೆ 12 ಲಕ್ಷ ರೂಪಾಯಿಗಳಾಗುವ ಸಾಧ್ಯತೆಗಳಿವೆ. ಹ್ಯುಂಡೈ ಕಂಪನಿಯು ಐಎನ್ ಪರ್ಫಾರ್ಮೆನ್ಸ್ನ ಎನ್ ಸರಣಿಯ ಕಾರುಗಳನ್ನು ಸಹ ಭಾರತದಲ್ಲಿ ಬಿಡುಗಡೆಗೊಳಿಸಲು ಪರಿಗಣಿಸುತ್ತಿದೆ ಎಂದು ವರದಿಗಳು ತಿಳಿಸಿವೆ. ಹ್ಯುಂಡೈ i20 ಎನ್ ಮಾದರಿಯು ದೊಡ್ಡ ಗಾತ್ರದ 1.6 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಅನ್ನು ಹೊಂದಿರಲಿದೆ. ಈ ಇಂಜಿನ್ 204 BHP ಪವರ್ ಹಾಗೂ 275 NM ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಮಾದರಿಯನ್ನು ಭಾರತದಲ್ಲಿ ಪರಿಚಯಿಸಲು ಆಮದು ನಿಯಮಗಳನ್ನು ಬಳಸಿಕೊಳ್ಳಬೇಕಾಗುತ್ತದೆ. ಈ ನಿಯಮದ ಅನ್ವಯ ವಾರ್ಷಿಕವಾಗಿ 2500 ನಾನ್ ಹೋಮೋಲೋಗೇಟೆಡ್ ಕಾರುಗಳನ್ನು ಆಮದು ಮಾಡಿಕೊಳ್ಳಬಹುದು. ಹ್ಯುಂಡೈ ಕಂಪನಿಯು ಐಎನ್ ಪರ್ಫಾರ್ಮೆನ್ಸ್ಗಳನ್ನು ಆಮದು ಮಾಡಿಕೊಂಡರೆ ಈ ಕಾರುಗಳ ಬೆಲೆ ಎಕ್ಸ್ಶೋರೂಮ್ ದರದಂತೆ 25 ಲಕ್ಷ ರೂಪಾಯಿಗಳಾಗುವ ಸಾಧ್ಯತೆಗಳಿವೆ. ಎನ್ಲೈನ್ ಮಾದರಿಗಳು ಭಾರತದಲ್ಲಿ ಯಶಸ್ವಿಯಾದರೆ ಹ್ಯುಂಡೈ ಕಂಪನಿಗಳು ಈ ಕಾರುಗಳನ್ನು ಭಾರತದಲ್ಲಿಯೇ ಅಸೆಂಬಲ್ ಮಾಡಲು ಮುಂದಾಗಲಿದೆ. ಇದರಿಂದಾಗಿ ಈ ಪರ್ಫಾರ್ಮೆನ್ಸ್ ಕಾರುಗಳು ಕೈಗೆಟುಕುವ ಬೆಲೆಯನ್ನು ಹೊಂದುವಂತಾಗುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.